ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಯಮಹ MT-15 BS4 ಇಂಜಿನ್ನ ತೊಗೋ ಬಂದಿದ್ದೀವಿ ಸೊ ಈ ಗಾಡಿ ಬಂದು 155 cc 4-stroke ಇಂಜಿನ್ನು ಲಿಕ್ವಿಡ್ ಕೂಲೆಂಟು ಇನ್ನೇನಪ್ಪ ಬೇಕು ಮಸ್ತ್ ಮಜಾ R15 ಗಾಡಿ ನೇಕೆಡ್ ವರ್ಷನ್ ಅಂತಲೇ ಹೇಳ್ಬೋದು R15 ಬಂದು ಫುಲ್ ಫೇರಿಂಗ್ಸ್ ಎಲ್ಲ ಇರುತ್ತೆ ಇದಕ್ಕೆ ಬಂದು ಫುಲ್ ಕಂಪ್ಲೀಟ್ ನೇಕೆಡ್ ಗಾಡಿ ಇದು ಅದು ಬಿಟ್ಟರೆ R15 ಇದು ಕಂಪೇರ್ ಮಾಡಿದ್ರೆ ಪವರ್ ಒಂದು ಸ್ವಲ್ಪ ಕಮ್ಮಿ ಇದೆ ಇದರಲ್ಲಿ R15 ಸ್ವಲ್ಪ ಜಾಸ್ತಿ ಇದೆ ನಿಮಗೆ ಲಿಕ್ವಿಡ್ ಕೂಲೆಂಟ್ ಸಿಗುತ್ತೆ ಆಮೇಲೆ ಟೆಲಿಸ್ಕೋಪಿಕ್ ಫೋಕ್ ಇದೆ ಆಮೇಲೆ ಹಿಂದೆಗಡೆ ಲಿಂಕ್ ಟೈಪ್ ಮೋನೋಕ್ರಾಸ್ ಸಸ್ಪೆನ್ಷನ್ ಇದೆ ಆಮೇಲೆ ಸ್ಲಿಪ್ಪರ್ ಕ್ಲಚ್ ಬರುತ್ತೆ ನಿಮಗೆ LED ಲೈಟ್ಸ್ ಬರುತ್ತೆ ಹಿಂದೆಗಡೆ ಫುಲ್ LED ಲ್ಯಾಂಪ್ಸ್ ಎಲ್ಲನೂ ಎಲ್ಲ ಕಡೆನೂ ಆಮೇಲೆ ಗಾಡಿ ನೋಡ್ತಾ ಇದ್ದರೆ ನಿಮಗೂ ಅನಿಸುತ್ತೆ ತುಂಬಾ ವೆಯ್ಟ್ಲೆಸ್ ಅಂತ ಹೌದು ತುಂಬಾ ವೆಯ್ಟ್ಲೆಸ್ ಇದೆ ಗಾಡಿ ಮಾತ್ರ ಮೇಜರಾಗಿ ಎಲ್ಲ ಹುಡುಗರು ಈ ಗಾಡಿನ ತೊಗೋಬೇಕು ಅಂದರೆ ಏನು ನೋಡಿ ತೊಗೋತಾರೆ ಅಂದರೆ ಬನ್ನಿ ತೋರಿಸ್ತೀನಿ ಸೊ ನೋಡಿ ಕೆಳಗಡೆಯಿಂದ ನೋಡಿ ಫ್ರಂಟ್ ಗಾಡಿ ಲುಕ್ಕು ಒಂಥರ ಏಲಿಯನ್ ಡೆವಿಲ್ ಲುಕ್ ಇದ್ದಂಗಿದೆ ಸೊ ಹೆಡ್ಲೈಟ್ ಆಗ್ಬಿಟ್ಟು ತೋರಿಸ್ತೀನಿ ನೋಡಿ ಏನು ಲುಕ್ ಬರುತ್ತೆ ಅಂತ ಸೊ ನೋಡ್ತಾ ಇದ್ದೀರ ಅನ್ಕೋತೀನಿ ಹೆಂಗಿದೆ ನೋಡಿ ಕ್ರೇಜಿ ಡೆವಿಲ್ ಲುಕ್ ಇದ್ದಂಗಿಲ್ಲ ಇದನ್ನು ನೋಡಿನೇ ನಮ್ಮ ಹುಡುಗರೆಲ್ಲ ತೊಗೊಳೋದು ಈ ಗಾಡಿನ ಮೇಜರಾಗಿ ಅಲ್ವಾ ಲುಕ್ ಅಂತೂ ಸಕ್ಕತ್ತಾಗಿದೆ ಎರಡು ಕಣ್ಣು ಮಸ್ತ್ ಲುಕ್ ಮಾಡಿದ್ದಾರೆ ಅದು ಸೂಪರ್ ಸ್ಪೋರ್ಟ್ಸ್ ಇದ್ದಂಗಿದೆ ಗಾಡಿ ನುಗ್ಗೋದು ಸಿಟಿಲೆಲ್ಲ ಮಸ್ತಾಗಿ ನುಗ್ಗುತ್ತೆ ನೀವು ನೋಡಿರ್ತೀರ ಸಿಟಿಗಳಲ್ಲೆಲ್ಲ ಎಷ್ಟೊಂದು ಗಾಡಿಗಳು ಈ ಥರ ಓಡಾಡ್ತಿದ್ದಾವೆ ಸುಮಾರು ಒಂದು 2 ವರ್ಷದಿಂದ ಈ ಗಾಡಿ ಆನ್ ರೋಡ್ ಬಂದುಬಿಟ್ಟು 175 ಏನೋ ಇದೆ ಆಮೇಲೆ ಗಾಡಿ ಟೈರ್ಸ್ ಬಂದುಬಿಟ್ಟು ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ ಅಲಾಯ್ ವೀಲ್ಸು ಎರಡು ಕಡೆನೂ ಆಮೇಲೆ ಡಬಲ್ ಡಿಸ್ಕ್ ಕೊಟ್ಟಿದ್ದಾರೆ ಸಿಂಗಲ್ ಚಾನಲ್ ABS ಇದೆ ಇನ್ನೇನು ಬೇಕು ಗುರು ಗಾಡೀಲಿ 170-180 ಕೊಡ್ತೀವಿ ಅಂದರೆ ಸೂಪರು ಫ್ಯೂಲ್ ಇಂಜೆಕ್ಷನ್ ಕಣ್ರಪ್ಪ ಗಾಡಿ ಇದು ಒಳ್ಳೆ ಮೈಲೇಜ್ ಇದೆ ಓನರ್ ಕೇಳೋದಕ್ಕೆ 48-51 ರೇಂಜಿಗೆ ಬರುತ್ತೆ ಮೈಲೇಜು ಹೈವೇಲೆಲ್ಲ ಹೊಡಿಬೇಕಾದ್ರು ಅಂತ ಹೇಳಿದ್ದಾರೆ ಇನ್ನೇನು ಬೇಕು ಅಲ್ವಾ ಸೊ ಡ್ಯುಯಲ್ ಹಾರ್ನ್ ಇದೆ ಸ್ಲಿಪ್ಪರ್ ಕ್ಲಚ್ ಇದೆ ಸೊ ಬನ್ನಿ ಒಂದು ರೈಡ್ ಮಾಡ್ಕೊಂಡು ಹೋಗಿ ನೋಡ್ಕೊಬರೋಣ ಅಲ್ವಾ ಸೊ ಮೀಟ್ರ್ ತೋರಿಸ್ತೀನಿ ನೋಡಿ ಕೂತ್ಕೊಂಡು ಆನ್ ಮಾಡಿದ ತಕ್ಷಣವೇ ಸೊ ಈಗ ಆಫ್ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಆನ್ ಮಾಡಿದ ತಕ್ಷಣ ನೋಡಿ ನ್ಯೂಟ್ರಲ್ ಇದೆ ಫ್ಯೂಲು ನಿಮಗೆಲ್ಲನೂ ಇವು ಮೀಟ್ರಲ್ಲೇ ತೋರಿಸುತ್ತೆ ಫುಲ್ ಕಂಪ್ಲೀಟ್ ಡಿಜಿಟಲ್ ಆಗಿದೆ ಫ್ಯೂಲ್ ಇಲ್ಲಿ ಕಲಿತೆ ಕಿಲೋಮೀಟ್ರು ಆಮೇಲೆ RPM ಎಲ್ಲ ಸೊ ಏನೇ ಕಲೆಕ್ಟ್ ಮಾಡೋದು ಬನ್ನಿ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಮಸ್ತಾಗಿ ನುಗ್ತಾ ಇದೆ ಒಂದು 2-3 ರೋಡ್ ಓಡಿಸೋಣಾಗೋದು ಸೊ ನನಗೆ ಇದನ್ನು ಅಭ್ಯಾಸ ಆಗಿಲ್ಲ ಸ್ಪೋರ್ಟ್ಸ್ ಎಲ್ಲ ಓಡಿಸಿ ಅಂದರೆ ಈ ಸ್ಪೋರ್ಟ್ಸ್ ಬೈಕ್ ಓಡಿಸಿ ಅಭ್ಯಾಸ ಇಲ್ಲ ಬಟ್ ಸೀಟಿಂಗ್ ಪೊಸಿಷನ್ ನೋಡ್ತಾ ಇದ್ದರೆ ನೀವು ತುಂಬ ಬೇಗ ಇದಕ್ಕೆ ಸೆಟ್ ಆಗಿಬಿಡ್ತೀರಾ ಅಂತ ಅನಿಸುತ್ತೆ ಯಾಕಂದರೆ ಸೀಟಿಂಗ್ ಪೊಸಿಷನ್ ಬಂದು ಅಷ್ಟೇ ಚೆನ್ನಾಗಿದೆ ಮತ್ತು ಅಷ್ಟೇ ಸಕ್ಕತ್ತಾಗಿದೆ ನಿಮಗೆ ನಾರ್ಮಲಾಗಿ ಯಾವುದೇ ಒಬ್ಬರು ಬಿಗಿನರ್ ರೈಡರು ಇಲ್ಲ ಸಡನ್ನಾಗಿ ಎಮರ್ಜೆನ್ಸಿಗೆ ಹೋಗಬೇಕು ಈಗ ನಾವು ಅಷ್ಟೆಲ್ಲ ಓಡಿಸಿದ ನಾವು ಬರೀ ಕ್ರೂಸ್ ಓಡಿಸ್ಕೊಂಡಿರ್ತೀವಿ ಅನ್ನೋರು ಹಂಗೆ ಎತ್ಕೊಂಡು ಹೋಗ್ಬೋದು ನಿಮಗೆ ಹೈಟ್ಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಗಾಡಿ ತುಂಬ ಹೈಟ್ ಚಿಕ್ಕೋದಿರೋದು ಓಡಿಸ್ಬೋದು ಹೈಟ್ ತುಂಬ ಉದ್ದ ಇದ್ದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಈ ಗಾರ್ಡ್ ಹತ್ತೆಲ್ಲ ಹೊಡೆಯುತ್ತಿಲ್ಲಿ ಅದು ಬಿಟ್ಟರೆ ಇನ್ನೇನಿಲ್ಲ ಫುಲ್ಲು ಒಂಥರ ಮಸ್ತೇನೆ ನುಗ್ಸೋಕ್ಕಂತೂ ಗಾಡಿ ಸಕ್ಕತ್ತಾಗಿರುತ್ತೆ ಗುರು ನೋಡಿ ಇವಾಗ ನೋಡಿ ಫುಲ್ಲು ಏನೂ ಇರಲ್ವಾ ಗಾಡೀಲಿ ಮಸ್ತಾಗಿ ನುಗ್ಗಿಸ್ಕೊಂಡು ಹೋಗ್ತಾ ಇರ್ಬೋದು ಸೊ ಬನ್ನಿರಿ ಇನ್ನು ಓಡಿಸ ನೋಡೋಣ ಸೊ ಟಾಪ್ ಎಷ್ಟಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಈ ಬೈಕ್ದು ಸಿಕ್ಸ್ ಗೇರ್ ಸ್ಪೀಡಲ್ಲಿ ಇದೆ ಗುರು ಗಾಡಿ ನಾನು ಆವಾಗಲೇ ಹೇಳೋದು ನಾನು ಮರ್ತೋಗ್ಬಿಟ್ಟೆ ನಿಮಗೆ 6 ಗೇರ್ ಇದೆ ಈ ಗಾಡೀಲಿ ಸೊ ಕ್ರೇಜಿ ಅಂದರೆ ಅದೇ ನಿಮಗೆ ಒಂದೊಂದ್ಸಲಿ ನನ್ನ ಗಾಡಿ ಓಡಿಸ್ಬೇಕಾದ್ರೆ ಎಷ್ಟೊಂದು ಸಲ ಅನಿಸ್ತಿರುತ್ತೆ 5 ಗೇರ್ ಆದಮೇಲೆ ಇನ್ನೊಂದು ಗೇರ್ ಯಾವುದಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು ಗುರು ಯಾವುದೋ ಇದು 5 ಗೇರ್ ಕೊಟ್ಟಿದ್ದಾರೆ ಅಂತ ಬಟ್ ನಿಮಗೆ 6 ಗೇರ್ ಕೊಟ್ಟಿದ್ದಾವೆ ನೋಡಿ ಅದೊಂಥರ ಪ್ಲಸ್ ಪಾಯಿಂಟು 5 ಆದಮೇಲೆ ಒಂದು ಎಕ್ಸ್ಟ್ರಾ ಸಿಗುತ್ತೆ ತಗೋ ಗುರು ಉಜ್ಜು ಅಂತಾನೆ ಮಜಾ ಅಲ್ವಾ ಸೊ ಇನ್ನೊಂದು ರೌಂಡು ಇದೇ ರೋಡಲ್ಲಿ ಬರೋಣ ನಾವು ಸೊ ಇಲ್ಲಿಂದ ಒಂದು 2-3 ಹಂಪ್ ಏನೋ ಇದೆ ಸೊ ಹಂಪನ್ನ ಕ್ರಾಸ್ ಮಾಡ್ಕೊಬಿಡೋಣ
ಆಮೇಲೆ ಒಂದು ಫ್ಲಡ್ ಸಿಗುತ್ತೆ. ಸೊ ನನ್ನ ಪ್ರಕಾರ ಯಾರೂ ಗಾಡಿಗಳು ಸಿಗಲ್ಲ ಅಷ್ಟೊಂದು ಅಂದ್ಕೊಂಡಿದ್ದೀನಿ. ಆವಾಗಲೇ ಲಕ್ಕಲ್ಲಿ ಸಿಕ್ಕಿತ್ತು, ಅದು ಎಷ್ಟು ಸ್ಪೀಡ್ ಹೋಯಿತು ಅಂತ ನಾನು ನೋಡಲಿಲ್ಲ. ಸೊ ನನ್ನ ಪ್ರಕಾರ ಸಿಟಿ ಓಡಿಸೋದಕ್ಕೆ ಚೆನ್ನಾಗಿದೆ. ಟೂರಿಂಗ್ಗೆ ಈ ಗಾಡಿ ಹೆಂಗೆ ಏನು ಎತ್ತ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ವಿ. ತೊಗೋಬೋದು ಗುರು, ಸಿಂಗಲ್ ಏನಾದರೂ ಹೋಗ್ತಾ ಇದ್ದೀರ ಅಂದಾಗ. ಈ ಯಾವುದೋ ಒಂದು ವೆಬ್ಸೈಟ್ ನೋಡಿದ್ದೀನಿ, ಆ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ಹಾಕ್ತೀನಿ. ಹಿಂದೆಗಡೆ ಟೈಲ್ ಇದು ಬ್ಯಾಗ್ ಬರುತ್ತೆ, ಬ್ಯಾಗ್ನ ಹಾಕ್ಕೊಳ್ಳಿ ಟೈಲ್ ಬ್ಯಾಗು. ತೊಗೊಂಡು ಪೀಸಾಗಿ ಆರಾಮಾಗಿ ಲಗೇಜ್ನ ಕ್ಯಾರಿ ಮಾಡಿಕೊಂಡು ಸೋಲೋ ಟೂರಿಂಗ್ ಮಾಡೋದಕ್ಕೆ ಗಾಡಿ ಮಸ್ತಾಗಿದೆ. ನೀವೇನಾದರೂ ಅಪ್ಪಿ ತಪ್ಪಿ ಇನ್ನೊಂದು ಪಿಲಿಯನ್ನು ಹಾಕ್ಕೊಂಡು ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿದ್ವಿ, ಅವೆಲ್ಲ ಕನಸುಗಳು. ಹಿಂದೆಗಡೆ ಸೀಟಲ್ಲಿ ಜಾಗನೇ ಸಿಗಲ್ಲ ನಿಮಗೆ, ಆಯ್ಕೊಬಿಡ್ತೀರ ಪಕ್ಕ, ಅದೆಂತೋ ಪಕ್ಕನೇ. ಅದಕ್ಕೇ ಸೋಲೋ ಹೋಗ್ತೀನಿ ಅಂದರೆ ಈ ಗಾಡಿನ ನಾನು ಆರಾಮಾಗಿ ಹೇಳ್ತೀನಿ. ಚಚ್ಚೋದಕ್ಕೂ ಚೆನ್ನಾಗಿದೆ, ಬಟ್ ನಿಮಗೆ ಹೈವೇಗೆ ಹೋದಾಗ ಸೊ ಒಂದು ಸ್ವಲ್ಪ ಬೇಜಾರು ಆದು ಆಗಬಹುದು, ಅದು ಬಿಟ್ಟರೆ ಇನ್ನೇನಿಲ್ಲ, ಫುಲ್ ಮಸ್ತು ಅಂತಲೇ ಹೇಳ್ಬೋದು. ಆಮೇಲೆ ಗಾಡೀಲಿ ಇದು ನೋಡಿ, ನೀವು ನೇಕೆಟ್ ಕೊಟ್ಟಿರೋದಕ್ಕೆ ನುಗ್ಗುತ್ತೆ ಚೆನ್ನಾಗಿ, ಸ್ಪೀಡು ಟಚ್ ಮಾಡೋದಕ್ಕೆ ಚೆನ್ನಾಗಿದೆ ನಿಮಗೆ ಗಾಡಿ. ಇನಿಷಿಯಲ್ ಪಿಕಪ್ ಎಲ್ಲ ಸಕ್ಕದಾಗಿದೆ. BS6 ತೊಗೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಪವರ್ ಕಮ್ಮಿ ಆಗುತ್ತೆ, BHP ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಬಟ್ BS4 ಆ ಥರ ಎಲ್ಲ ಏನೂ ಇಲ್ಲ ಅನ್ಕೋತೀನಿ, ಆ ಥರ ಎಲ್ಲ ಏನೂ ಇಲ್ಲ ಗುರು. BS4 ಅವೆಲ್ಲ ನಿಷಿದ್ಧ. ನಿಮಗೆ ಈ ಗಾಡೀಲಿ ಸ್ಟಾಕ್ ಟೈರ್ಸ್ ಕೊಡ್ತಾರೆ ಗೊತ್ತಾ, ಸೊ ಆ ಸ್ಟಾಕ್ ಟೈರ್ಸಲ್ಲೇ ನೀವು ಆರಾಮಾಗಿ ಈ ಗಾಡೀಲಿ ಕಾರ್ನರಿಂಗ್ ಎಲ್ಲ ಮಾಡಬಹುದು. ಸೊ ಕಾರ್ನರಿಂಗ್ ಮಾಡೋದಕ್ಕೂ ಈ ಗಾಡಿ ಮಸ್ತಾಗಿದೆ ಗುರು. ನಿಮಗೆ ಎಲ್ಲೂ ಆ ಥರ ಒಂದು ಭಯ ಅನ್ಸಲ್ಲ, ಇಲ್ಲಾಂದರೆ ಗಾಡಿ ಆಯ್ಕೊಬಿಡುತ್ತೆ ಅನ್ನೋ ಫೀಲಿಂಗ್ ಬರಲ್ಲ. ಆಯ್ಕೊಬಿಡುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ ಅಂದಾಗ ಎಲ್ಲ ಮಾಡೋಕೆ ಹೋಗಬೇಡಿ, ಕಾರ್ನರಿಂಗ್ಸ್ ಎಲ್ಲ ಟ್ರೈಯೇ ಮಾಡೋಕೆ ಹೋಗಬೇಡಿ ಯಾವತ್ತೂ. ನೀವು ಕಾರ್ನರಿಂಗ್ ಎಲ್ಲ ಟ್ರೈ ಮಾಡಬೇಕು ಅಂದರೆ ಯಾವತ್ತು ಅದನ್ನು ಅಷ್ಟೇ ನಿಮಗೆ ಧೈರ್ಯ ಇರಬೇಕು, ಏ ಕಾರ್ನರಿಂಗ್ ತಾನೇ ಬಾಗುರು ಮಾಡ್ತೀವಿ ಅಂತ. ಇಲ್ಲ ಅಂದ್ರೆಲ್ಲ ಮಾಡೋಕೆ ಹೋಗಬೇಡಿ. ಎಷ್ಟು ಹೋಯ್ತವೆ ಗೊತ್ತಿಲ್ಲ, ಈಗ ನಾನು ಎಲ್ಲಿ ಹೋಗಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಇದು ಟೈರ್ಸ್ ತೋರಿಸ್ತೀನಿ ನೋಡಿ, ಇಲ್ಲಿ ಸ್ಲೋ ಮಾಡ್ಬಿಟ್ಟು ನಿಮಗೆ ಒಂದು ಸೆಕೆಂಡು ವೆಯ್ಟ್ ಮಾಡಿ. ಇದು ಟೈರ್ಸು ಇದಕ್ಕೆ ಈಗ ಸ್ಟಾಕಲ್ಲಿ ಕೊಟ್ಟಿದ್ದಾರೆ ಗೊತ್ತಾ. ಸೊ ಆ ಟೈರ್ಸ್ ಬಂದುಬಿಟ್ಟು ನಿಮಗೆ ಫುಲ್ ಕಾರ್ನರಿಂಗ್ಗೇನೆ. ಸೊ ಅವಾಗಲೇ ಹೇಳಿದ್ನಲ್ಲ ನೋಡಿ, ಟೈರ್ಸ್ ಬಂದುಬಿಟ್ಟು ಫುಲ್ ಕಾರ್ನರಿಂಗ್ ಮಾಡೋದಕ್ಕೆ ಅಂತಲೇ ಕೊಟ್ಟಿರೋದು. ಸೊ ಆರಾಮಾಗಿ ಕಾರ್ನರಿಂಗ್ಸ್ನ ಪೀಸಾಗಿ ಮಾಡ್ಬೋದು, ಸ್ಪೀಡ್ ಹೋಗೋದಕ್ಕೆ ಚೆನ್ನಾಗಿದೆ, ಲಾಂಗ್ ಹೋಗೋದಕ್ಕೂ ನಿಮ್ಗೆ ಅವಾಗಲೇ ಸೀಟ್ ಹೇಳಿದ್ನಲ್ಲ. ಸೊ ಪಿಲಿಯನ್ ಕುತ್ಕೊಳ್ಳೋದಕ್ಕೆ ಈ ಸೀಟಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಇರಲ್ಲ ಅನ್ಕೋತೀನಿ, ಪುಚ್ಕೊಂಡು ಹಿಂದೆ ಹೋಗ್ಬಿಡ್ತಾರೆ. ಹಿಡ್ಕೊಂಡೆಲ್ಲ ಕುತ್ಕೋಬೇಕು. ಸೋಲೋ ಹೋಗ್ತೀನಿ ಅಂದರೆ ಇಲ್ಲೊಂದು ಬ್ಯಾಗ್ ಇಟ್ಕೊಂಡು ಹೋಗೋದಕ್ಕಂತ ಮಸ್ತಾಗಿದೆ ಗುರು. 50 ಮೈಲೇಜ್ ಬರುತ್ತೆ ಈ ಥರ ಇದೆ. ಲಿಕ್ವಿಡ್ ಕೂಲೆಂಟ್ ಗಾಡಿ, ಸ್ಲಿಪ್ಪರ್ ಕ್ಲಚ್ಚು ಇಷ್ಟೆಲ್ಲ ಇದ್ವಿ ಅಂದಮೇಲೆ ಇನ್ನೇನು ಬೇಕು ಹೇಳ್ರಿ. ಸೊ ಯಾರು ತೊಗೋಬೇಕು ಅಂದರೆ ಮೈಲೇಜ್ ಗಾಡಿ ನೋಡ್ತಾ ಇದ್ವಿ, ಆರಾಮಾಗಿ ತೊಗೋಬೋದು ಈ ಗಾಡಿನ. ನೀವು ಈ ವಿಡಿಯೋನ ನೋಡ್ತಾ ಇದ್ದು ವಿಡಿಯೋ ಇಷ್ಟ ಆಗಿದ್ರೆ, ಇಲ್ಲ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ, ಇನ್ನೂ ಎಷ್ಟೊಂದು ಬೈಕ್ಸ್ ರಿವ್ಯೂಗಳನ್ನ ಮಾಡಿದ್ದೀನಿ, ಸೊ ಏನಾದರೂ ಇಷ್ಟ ಆಗಿತ್ತು ಅಂದರೆ ಹೋಗಿ ಒಂದು ಲೈಕ್ ಹಾಕಿ, ಶೇರ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಲು ಮಾನಿಟೈಸ್ ಆಗುವ ಚಾನ್ಸಸ್ಸಲ್ಲಿದೆ. ಸೊ ಮಾನಿಟೈಸ್ ಏನಾದರೂ ಆಯಿತು, ನೀವೇನಾದ್ರು ನೋಡ್ತಾ ಇದ್ದೀರಾ ಅಂದಾಗ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವೆಲ್ಲ ನಿಮ್ಮಿಂದನೇ, ನೀವು ನೋಡಿ ನನ್ನ ಚಾನಲ್ನ ಬೆಳೆಸ್ತಾ ಇದ್ದೀರಾ. ನನಗೆ ಸೀರಿಯಸ್ ಆಗಿ ಒಂದು ವರ್ಷದೊಳಗಡೆ ಇವೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಆಗುತ್ತೆ ಅಂತ ಅಂದ್ಕೊಂಡು ಅಂತ ದೇವರಾಣೆ ಇರಲಿಲ್ಲ. ಯಾಕಂದರೆ 2,40,000 ಮಿನಿಟ್ಸ್ನ ಯಾರು ನೋಡ್ತಾರೆ ನನ್ನ ಚಾನಲಲ್ಲಿ, ಅದೂ ನಾನು ಮಾಡೋ ವೀಡಿಯೋಸ್ ಎಲ್ಲ ಯಾವ ನೋಡ್ತಾ ಅನ್ಗೋರು ಅಂದ್ಕೊಂಡೇ ಇದ್ದಿದ್ದು. ಸೀರಿಯಸ್ ಆಗಿ ನೀವುಗಳೆಲ್ಲ ನೋಡಿ ಮಾನಿಟೈಸ್ ಆನ್ ಮಾಡಿಸಿದ್ದೀರಾ. ಸೊ ನಾನು ಏನು ಹೇಳೋಕ್ಕೂ ಇದರಲ್ಲಿಲ್ಲ, ನೀವು ಹೋಗಿ ಇನ್ನೂ ಆದಷ್ಟು ಸಪೋರ್ಟ್ ಕೊಡಿ, ಇನ್ನೂ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಅಷ್ಟೇ ಹೇಳೋಕ್ಕಾಗೋದು. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನೊಂದು ಖಡಕ್ಕಾಗಿರೋ ಬೈಕ್ನ ತೊಗೊಬರ್ತೀನಿ, ಇನ್ನೊಂದು ಖಡಕ್ ವಿಡಿಯೋ ಮಾಡೋಣ. ಸೊ ಟಿಲ್ ದೆನ್ ಬಾಯ್.